ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಮಲಗುಂಡಿ ಶುಚಿಗೊಳಿಸಿದಂತಹ ವಸತಿ ಶಾಲಾ ಸಿಬ್ಬಂದಿ ಇತ್ತೀಚಿನ ಬೆಳವಣಿಗೆಯಿಂದ ಪೋಷಕರಲ್ಲಿ ಈ ರೀತಿಯ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ ನಡೆದಿತ್ತು. ಈ ಬೆಳವಣಿಗೆಯ ಬೆನ್ನಲ್ಲೇ ಶಾಲೆಗೆ ರಜೆ ಹಾಕಿಸಿ ಮಕ್ಕಳನ್ನ ಕರೆದೊಯ್ದಿದ್ದಾರೆ ಪೋಷಕರು. ವಸತಿ ಶಾಲೆಯಲ್ಲಿ 240 ವಿದ್ಯಾರ್ಥಿಗಳಿಂದ ವ್ಯಾಸಂಗ ಮಾಡಲಾಗ್ತಾ ಇದೆ. 83 ಮಕ್ಕಳಿಗೆ ರಜೆ ಹಾಕಿಸಿ ಪೋಷಕರು ಕರೆದೊಯ್ದಿದ್ದಾರೆ. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಟಿವಿ9 ವರದಿ ಬಳಿಕ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿತ್ತು. ಬಂಧನದ ಹಿನ್ನೆಲೆಯಲ್ಲಿ ಸದ್ಯ ವಸತಿ ಶಾಲೆಯ ಸಂಪೂರ್ಣ ಸಿಬ್ಬಂದಿಯನ್ನ ಬದಲಾವಣೆ ಕೂಡ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಯಲವಳ್ಳಿಯ ಮೊರಾರ್ಜಿ ವಸತಿ ದೇಸಾಯಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ ನಡೆದಿತ್ತು. ಈ ಕೃತ್ಯದ ಬೆನ್ನಲ್ಲೇ ಮಕ್ಕಳನ್ನ ಮಲದ ಗುಂಡಿಗಿಳಿಸಿ ಕ್ಲೀನ್ ಮಾಡಿಸಲಾಗಿತ್ತು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಪ್ರಾಂಶುಪಾಲೆ ಭಾರತಮ್ಮ ಹಾಗೆ ಸಹಶಿಕ್ಷಕ ಮುನಿಯಪ್ಪರನ್ನ ಮಾಸ್ತಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ರು. ನಾಲ್ವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಕ್ಕಳಿಗೆ ರಜೆ ಹಾಕಿಸಿ ಮಕ್ಕಳನ್ನ ಪೋಷಕರು ಕರೆದೊಯ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಇದು ನೇರವಾಗಿ ಪರಿಣಾಮ ಬೀರೋದ್ರಿಂದಾಗಿ ಮಕ್ಕಳನ್ನ ರಜೆ ಹಾಕಿಸಿ ಪೋಷಕರು ಕರೆದೊಯ್ತಾ ಇದ್ದಾರಂತೆ. ಸದ್ಯ ವಸತಿ ಶಾಲೆಯ ಸಂಪೂರ್ಣ ಸಿಬ್ಬಂದಿಯನ್ನ ಬದಲಾವಣೆ ಮಾಡಲಾಗಿದೆ. ಬದಲಾವಣೆ ಮಾಡಿದ್ರೂ ಕೂಡ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಆತಂಕದ ಬೆನ್ನಲ್ಲೇ ಮಕ್ಕಳನ್ನ ಮನೆಗೆ ಕರೆದೊಯ್ತಾ ಇದ್ದಾರೆ. 240 ವಿದ್ಯಾರ್ಥಿಗಳಿಂದ ವ್ಯಾಸಂಗ ಅಲ್ಲಿ ಮಾಡಲಾಗ್ತಾ ಇದೆ. ಆದರೆ 83 ಮಕ್ಕಳಿಗೆ ರಜೆಯನ್ನ ಹಾಕಿಸಿ ಪೋಷಕರು ಕರೆದೊಯ್ತಾ ಇದ್ದಾರೆ.